ಒಂದು ಮನೆಯಲ್ಲಿ ನೋಡಿದ್ರೆ ತಂದೆಯ ಮಕ್ ಮಾತನ್ನ ಮಕ್ಕಳು ಕೇಳುವಂತ ಒಂದು ವ್ಯವಧಾನ ಇಲ್ಲ ಮಕ್ಕಳು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೋ ತಂದೆ ತಾಯಿಗಳಿಗೆ ಅದನ್ನ ಕೇಳುವಂತ ತಾಳ್ಮೆ ಕೂಡ ಇಲ್ಲ ಆಗ ಗಂಡ ಹೇಳ್ತಾರೆ ಹೆಂಡತಿ ನಾನು ಹೇಳಿದ ಮಾತನ್ನ ಕೇಳೋದಿಲ್ಲ ಅಂತ ಹೆಂಡತಿ ಹೇಳ್ತಾಳೆ ನನ್ನ ಗಂಡ ನನ್ನನ್ನು ನಿರ್ಲಕ್ಷಿಸ್ತಾ ಇದ್ದಾಳೆ ಅಂತ ನಾವೆಲ್ಲರೂ ಸಹ ಕೇಳುವಂತ ತಾಳ್ಮೆಯನ್ನ ಕಳೆದುಕೊಳ್ತಾ ಇದ್ದೇವೆ ಅನ್ನುವಂಥದ್ದು ನಾವೆಲ್ಲ ಒಪ್ಪುವಂತ ಮಾತು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿತ್ಯ ಜೀವನದಲ್ಲಿ ನಾವೆಲ್ಲರೂ ಸಹ ಕೇಳುವಂಥ ತಾಳ್ಮೆಯನ್ನು ಕಳೆದುಕೊಳ್ತಾ ಇದ್ದೇವೆ ಅನ್ನುವಂಥದ್ದು ನಾವೆಲ್ಲ ಒಪ್ಪುವಂಥ ಮಾತು ಸ್ನೇಹಿತರೆ ಯಾರಿಗೂ ಕೂಡ ಇನ್ನೊಬ್ಬರ ಮಾತನ್ನು ಕೇಳುವಂಥ ವ್ಯವಧಾನ ಇಲ್ಲದೇ ಇರುವುದು ದುರದೃಷ್ಟವೇ ಸಹಿ ಒಂದು ಮನೆಯಲ್ಲಿ ನೋಡಿದರೆ ತಂದೆಯ ಮಕ್ ಮಾತನ್ನು ಮಕ್ಕಳು ಕೇಳುವಂಥ ಒಂದು ವ್ಯವಧಾನ ಇಲ್ಲ ಮಕ್ಕಳು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೋ ತಂದೆ ತಾಯಿಗಳಿಗೆ ಅದನ್ನು ಕೇಳುವಂಥ ಒಂದು ತಾಳ್ಮೆ ಕೂಡ ಇಲ್ಲ ಗಂಡ ಹೆಂಡ್ರ ಮಧ್ಯೆ ಬಂದಾಗ ಗಂಡ ಹೇಳ್ತಾರೆ ಹೆಂಡತಿ ನಾನು ಹೇಳಿದ ಮಾತನ್ನು ಕೇಳೋದಿಲ್ಲ ಅಂತ ಹೆಂಡತಿ ಹೇಳ್ತಾಳೆ ನನ್ನ ಗಂಡ ನನ್ನನ್ನು ನಿರ್ಲಕ್ಷಿಸ್ತಾ ಇದ್ದಾಳೆ ಅಂತ ಸಂಬಂಧಿಕರ ಮಧ್ಯೆ ಕೇಳುವಂಥ ವ್ಯವಧಾನ ಇಲ್ಲ ಸ್ನೇಹಿತರ ಮಧ್ಯೆ ಕೇಳುವಂಥ ವ್ಯವಧಾನ ಇಲ್ಲ ಹಾಗಾದರೆ ಈ ಎಲ್ಲ ಮೂಲ ಸಮಸ್ಯೆಗಳು ಜೀವನದಲ್ಲಿ ನಾವು ಏನು ಹೇಳ್ತಾ ಇದ್ದೇವೋ ಅದಕ್ಕೆ ಮೂಲ ಸಮಸ್ಯೆ ನಾವು ಒಂದು ಕೇಳುವಂಥ ವ್ಯವಧಾನವನ್ನು ಕಳ್ಕೊಳ್ತಾ ಇದ್ದೇವೆ ಅನ್ನುವಂಥದ್ದು ವಿಷಯ ಈ ಸಮಯದಲ್ಲಿ ಟಿಬೇಟಿನ ಧರ್ಮಗುರುಗಳು ದಲಾಯಿಲಾಮ ಹೇಳಿದಂಥ ಒಂದು ಮಾತು ಪ್ರಸ್ತುತ ಅಂತ ನನಗನ್ನಿಸ್ತದೆ ಸ್ನೇಹಿತರು ಯಾವತ್ತು ನಾವು ಮಾತನಾಡ್ತೇವೋ ಆಗ ನಮಗೆ ಗೊತ್ತಿರುವಂಥ ವಿಷಯವನ್ನೇ ನಾವು ಪುನರಾವರ್ತಿಸ್ತಾ ಇರ್ತೇವೆ ಆದರೆ ನಾವು ಯಾವಾಗ ಇನ್ನೊಬ್ಬರ ಮಾತನ್ನು ಕೇಳ್ತೇವೋ ಆಗ ನಾವು ಒಂದು ಹೊಸ ವಿಷಯವನ್ನು ತಿಳ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚು ಅಂತ ಹಾಗಾಗಿ ನಾವು ಮಾತನ್ನು ಕಡಿಮೆ ಆಡುವುದರ ಜೊತೆಗೆ ಇನ್ನೊಬ್ಬರ ಮಾತನ್ನು ಹೆಚ್ಚು ತಾಳ್ಮೆಯಿಂದ ಕೇಳುವಂಥ ಒಂದು ಅಭ್ಯಾಸವನ್ನು ರೂಢಿಸ್ಕೊಂಡಲ್ಲಿ ಸಮಸ್ಯೆಗಳು ಕಡಿಮೆ ಅನ್ನುವಂಥದ್ದು ಸಾಕಷ್ಟು ಜನ ಸಂಶೋಧನೆ ಮಾಡಿ ಅದರ ಬಗ್ಗೆ ಲೇಖನಗಳನ್ನು ಬರೆದಿದ್ದಾರೆ ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ಆ ಒಂದು ಹತ್ತು ಸೂತ್ರಗಳು ಒಂದು ಲೇಖನದಲ್ಲಿ ಬಂದಂಥ ಹತ್ತು ಸೂತ್ರಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನಾನು ಅದನ್ನು ಅನುಸರಿಸ್ತಾ ಇದ್ದೇನೆ ನಿಮಗೂ ಕೂಡ ಅದು ಸಹಾಯ ಆಗ್ಬೋದೇನೋ ಅಂತ ಒಂದು ಭಾವಿಸಿ ನಿಮ್ಮ ಮುಂದೆ ಅದನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಮೊದಲನೇ ವಿಷಯ ಅಂತಂದರೆ ನಾವು ಯಾವ ರೀತಿಯಾಗಿ ನಮ್ಮ ಕೇಳುವ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಬೋದು ಅಂತ ಮೊದಲನೇದು ಅತ್ಯುತ್ತಮ ಕೇಳುಗರಾಗಬೇಕಂತಿದ್ದರೆ ಯಾವ ಒಬ್ಬ ವ್ಯಕ್ತಿ ನಮ್ಮ ಮುಂದೆ ಮಾತಾಡ್ತಾ ಇರ್ತಾರೋ ನಾವು ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂಥ ಮೊದಲನೇ ಅಭ್ಯಾಸ ಎಷ್ಟೋ ಜನರಿಗೆ ಮಾತನಾಡುವಾಗ ಒಬ್ಬರು ಮುಖ ನೋಡಿ ಮಾತಾಡೋದಿಲ್ಲ ಅವ್ರು ಎಲ್ಲೋ ನೋಡಿ ಮಾತಾಡ್ತಾ ಇರ್ತಾರೆ ಆಗಬಾರ್ದು ಅಂತ ಎರಡನೇದು ಯಾವಾಗ ಒಬ್ಬ ವ್ಯಕ್ತಿ ಮಾತಾಡ್ತಾ ಇರ್ತಾರೋ ಅವ್ರ ಬಗ್ಗೆ ನಮ್ಮ ಗಮನ ಸಂಪೂರ್ಣ ಅವ್ರ ಮೇಲೆ ಇರಬೇಕು ತುಂಬ ಸೀರಿಯಸ್ ಇರಬೇಕಂತಿಲ್ಲ ಬಟ್ ಗಮನ ಅವ್ರ ಮೇಲೆ ಇರಬೇಕು ನಮ್ಮ ತಲೆಯಲ್ಲಿ ಇನ್ನೊಂದು ಯಾವುದೋ ವಿಚಾರ ಓಡಾಡ್ತಾ ಇರಬಾರ್ದು ಮೂರನೇದು ಯಾವಾಗ ನಾವು ಇನ್ನೊಬ್ಬರ ಮಾತನ್ನು ಕೇಳ್ತಾ ಇರ್ತೇವೋ ಆಗ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಜಜ್ಮೆಂಟ್ ಇರಬಾರ್ದು ತುಂಬ ಓಪನ್ ಮೈಂಡೆಡಲ್ಲಿ ನಾವು ಅವರ ಮಾತನ್ನು ಕೇಳಬೇಕು ನಾಲ್ಕನೇದು ಮಾತಾಡುವಾಗ ಮಧ್ಯದಲ್ಲಿ ನಿಲ್ಲಿಸುವಂಥದ್ದು ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥ ಒಂದು ವಿಷಯ ಅದು ಹಾಗೆ ಮಾಡಬಾರ್ದು ಐದನೇದು ಯಾವಾಗ ನಿಮಗೆ ಮಾತಾಡಲಿಕ್ಕೆ ಅವಕಾಶ ಇದೆಯೋ ಆಗ ನೀವು ಮಾತಾಡಬೇಕು ಮಧ್ಯದಲ್ಲಿ ಮಾತಾಡಬಾರ್ದು ಅಂತ ಆರನೇದು ಯಾವಾಗ ಒಬ್ಬ ವ್ಯಕ್ತಿ ನಮ್ಮ ಮುಂದೆ ಮಾತನಾಡ್ತಾ ಇರ್ತಾರೋ ಅವರು ಮಾತಾಡುವಂಥ ವಿಷಯವನ್ನು ನಮ್ಮ ಮನಸ್ಸಿನಲ್ಲಿ ನಾವು ಚಿತ್ರಣ ಮಾಡಿಕೊಳ್ಬೇಕು ಆಗ ಆ ವಿಷಯವನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಏಳನೇದು ಎಲ್ಲಿ ಪ್ರಶ್ನೆಯನ್ನು ಕೇಳಬೇಕೋ ಆಗ ಆ ವಿಷಯವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಮಾತ್ರ ಪ್ರಶ್ನೆ ಕೇಳಬೇಕೆ ವಿನಃ ಹೆಚ್ಚಿನ ಪ್ರಶ್ನೆಯನ್ನ ಕೇಳಿ ಕನ್ಫ್ಯೂಷನ್ ಮಾಡಬಾರ್ದು ಆಗ ನಮಗೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಎಂಟನೇದು ಯಾವ ವ್ಯಕ್ತಿ ನಮ್ಮ ಮುಂದೆ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೋ ಅವರ ಮನಸ್ಸಿನಲ್ಲಿರುವಂಥ ಭಾವನೆ ಏನು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಒಂಬತ್ತನೇದು ಯಾವ ವ್ಯಕ್ತಿ ನಮ್ಮ ಮುಂದೆ ಮಾತಾಡ್ತಾ ಇದ್ದಾರೋ ನಾವು ಅವರ ಮಾತನ್ನ ಕೇಳುವಾಗ ಅವರಿಗೆ ಫೀಡ್ಬ್ಯಾಕ್ ಕೊಡಬೇಕು ಮಧ್ಯದಲ್ಲಿ ಹಾ ಹೌದಾ ತಲೆ ಅಲ್ಗಾಡಿಸುವಂಥದ್ದು ಕಣ್ಣಲ್ಲಿ ತೋರಿಸುವಂಥದ್ದು ಅಂದರೆ ಅವ್ರನ್ನ ಏನು ಅನಿಸ್ಬೇಕು ನಾವು ಅವ್ರ ಮಾತನ್ನು ಕೇಳ್ತಾ ಇದ್ದೇವೆ ಅಂತ ಅನಿಸ್ಬೇಕು ಅದು ನಾಟಕೀಯವಾಗಿರಬಾರ್ದು ಅದನ್ನು ಮನಸಾರೆ ಮಾಡಬೇಕು ಅಂತ ಹತ್ತನೇ ಸೂತ್ರ ಏನಂತಂದರೆ ಯಾವಾಗಲೂ ಕೂಡ ನಾವು ಎಲ್ಲವನ್ನು ಬಾಯಲ್ಲಿ ಹೇಳಲಿಕ್ಕಾಗದೆ ಹೋದರೂ ಕೂಡ ಬಾಯಿ ಬಿಟ್ಟು ಹೇಳ್ದೇನೆ ಸಾಕಷ್ಟು ವಿಷಯವನ್ನು ಎದುರಿಗಿದ್ದವರಿಗೆ ನಾವು ಕನ್ವೆ ಮಾಡ್ಬೋದು ಎಲ್ಲ ಕಡೆಗೂ ಮಾತೆ ಮುಖ್ಯ ಅಂತ ಇಲ್ಲ ಸ್ನೇಹಿತರೆ ಈ ಹತ್ತು ಸೂತ್ರಗಳನ್ನು ಯಾವ ವ್ಯಕ್ತಿ ಅನುಸರಿಸ್ತಾನೋ ಅವನು ಒಬ್ಬ ಕೇಳುಗನಾಗಬಹುದು ಒಬ್ಬ ಕೇಳುಗನಾದರೆ ಅವನಿಗೆ ಸಾಕಷ್ಟು ಸಮಸ್ಯೆಗಳು ಕಡಿಮೆ ಆಗತ್ತೆ ನಾವು ಈ ಒಂದು ಕೌಶಲ್ಯವನ್ನು ಮಕ್ಕಳಿಗೆ ಆದಷ್ಟು ಬೇಗ ಕಲಿಸಿಕೊಟ್ರೆ ಅವರ ಜೀವನಕ್ಕೆ ಸಾಕಷ್ಟು ಉಪಯೋಗಕಾರಿ ಆಗತ್ತೆ ಸ್ನೇಹಿತರೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲೂ ಕೂಡ ಕಮ್ಯುನಿಕೇಷನ್ ಅನ್ನೋದ್ರ ಬಗ್ಗೆ ಒಂದು ಕೌಶಲ್ಯ ಅಂತ ಹೇಳ್ತಾರೆ ಆದರೆ ಲಿಸನಿಂಗ್ ಅನ್ನೋ ಒಂದು ಕೌಶಲ್ಯ ಅಂತ ಹೇಳಲಿಲ್ಲ ಆದರೆ ಅದು ಒಂದು ಕೂಡ ಕೌಶಲ್ಯ ಆದರೆ ಅತ್ಯುತ್ತಮ ಮಕ್ಕಳು ಆದಷ್ಟು ಬೇಗ ಆ ಒಂದು ಕೌಶಲ್ಯವನ್ನು ಕರಗತ ಮಾಡಿಕೊಂಡ್ರೆ ಅವರ ಜೀವನದಲ್ಲಿ ಬರುವಂಥ ಸಾಕಷ್ಟು ಸಮಸ್ಯೆಗಳಿಗೆ ಅವರು ಉತ್ತರವನ್ನು ಪಡ್ಕೊಳ್ಬೋದು ಅಂತ ಕೂಡ ಸಾಕಷ್ಟು ಲೇಖನಗಳು ಹೇಳಿವೆ ಈ ಒಂದು ವಿಡಿಯೋವನ್ನು ನೀವು ಎಂಜಾಯ್ ಮಾಡಿರ್ತೀರಿ ಅಂತ ಭಾವಿಸ್ತೇನೆ ನಮಸ್ಕಾರ